ಕೋಪ ಮಾಡ್ಕೋತಾಳೆ ಸುದೀಪ್ ಸೈಡ್. ಹೇ ರಾಮು, ಇಷ್ಟ ದಿವಸ ಎಲ್ಲೋ ಹೋಗಿದ್ದೆ? ಸ್ವಿಟ್ಜರ್ಲೆಂಡ್ಗೆ ಹೋಗಿದ್ದೆ. ಇತ್ತೀಚೆಗೆ ನೀನ್ ತುಂಬಾ ಕೆಂಡಲ್ ಆಗಿ ಮಾತಾಡ್ತೀಯಪ್ಪ. ನಿಮ್ಮಂತಾರ ಹತ್ರ ಮಾತಾಡದೆ ವೆಸ್ಟ್. ಲೋರ್ ರಾಮು, ಹೊಸ ಸೈಕಲ್, ಹೊಸ ಕ್ಯಾನ್, ಹೊಸ ಬುಟ್ಟಿ ಎಲ್ಲ ರಂಬಕ್ ಮಾಡ್ದೇನು? ಇಲ್ಲ, ನನ್ನ ಹುಡುಗಿ ಮನ್ಸ್ ಮಾಡಿದ್ಲು. ಇಷ್ಟು ಸ್ಪೀಡ್ ಆಗ್ಲವು? ಏನೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನಂತ ಇದನ್ನೆಲ್ಲ ಕೊಡ್ಸಿದಾಳೆ ನನ್ನ ಹೆಂಡತಿ. ನಿನ್ ಹೆಂಡತಿನ ಮತ್ತೆ ನಿಂತರ ನಂಬಿಕೆ ಇಲ್ದಿರ ನಾಲ್ಕ ನನ್ ಮಕ್ಕಳು ಲವರ್ ಅಂತಾರೆ, ನಂತರ ನಂಬಿರೋರು ಹೆಂಡತಿ ಅಂತಾರೆ. ನನ್ನ ಹೆಂಡತಿನೇ ಕೊಡ್ಸಿರೋದು. ಏನ್ ದೊಡ್ಡ ಸ್ಟಾರ್ ಔಟ್ ಓಪನ್ ಮಾಡ್ಕೊಟ್ಬಿಟ್ಟವಳೆ. ಸರಿ ಬಿಡಪ್ಪ, ಹೆಂಗ ಅವಳು ನಿನಗ್ ಕ್ಯಾಚ್ ಹಾಕಿದ್ಗೆ ಒಂದ್ ಹೊಸ ಸೈಕಲ್ ತಗ್ ಕೊಟ್ಟವಳೆ, ಅದೇ ಅವಳು ನಮಗ್ ಕ್ಯಾಚ್ ಆಗಿದ್ರೆ ಹೊಸ ಆಟೋ ತಗ್ ಕೊಟ್ಟಿರೋಳು. ಜಸ್ಟ್ ಮಿಸ್ ಈ ಖರೀದಿಗಾರನ ಬೇಡ ಅಂತ ಅವತ್ತೆ ಬಿಟ್ಬಿಟ್ಲಲ್ಲ. ಹೌದಪ್ಪ, ನೀನ್ 24 hours ಅವಳ ಹಿಂದೆ ಬಿದ್ದು ಸೆಂಟಿಮೆಂಟ್ಲ್ ಆಗಿ ಕ್ಯಾಚ್ ಆದ್ರೆ ಅವಳು ನಿನ್ ಬಗ್ಗೆ ಮೆಂಟ್ಲ್ ಆಗವಳೆ. ಹಂಗ ಖುಷಿ ಆಗಿರು. ಹೌದು, ನಾವಿಬ್ರು ಸಾಯಂಕಾಲ ಇದೇ ಖುಷಿಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ ಮೆಂಟ್ಲಾಗನ. ನನ್ ಬಿಸ್ನೆಸ್ ಇಂಪ್ರೂವ್ ಆಗ್ಲಿ, ಆಮೇಲೆ ನೋಡೋಣ. ಆಯ್ತಾಯ್ತು, ಈ ಡೈಲಾಗ್ ಎಲ್ಲ ಉತ್ತರ ಕೊಡ್ತೀನಿ. ಆಮೇಲೆ ನಾಳೆಗೆ ನಾನು ಮತ್ತೆ ನಮ್ ಮಿಸ್ಸಸ್ ಊರ್ ಬಿಟ್ಟು ಹೋಗ್ತಾ ಇದೀರಾ? ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀವಿ, ನಿನ್ನೆ ಬಂದು ಟೇಪ್ ಕಟ್ ಮಾಡ್ಬೇಕು. ಆಯ್ತು ಬಿಡಪ್ಪ. ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ಯಾಕೋ ಬರ್ತೀನಿ ಅನ್ಬಿಟ್ಟು ಬರ್ದೇ ಇರತ್ರ ಕಾಣ್ತಾ ಇದೀಯಾ? ಏ ಇಲ್ಲ, ಬರ್ತೀನಿ ಬಿಡಪ್ಪ. ನನಗ್ ನಿನ್ ಬಿಟ್ರೆ ಇನ್ ಯಾರಿದಾರೋ? ನಿನ್ ಬರ್ಬೇಕು. ಇಲ್ಲ ಖಂಡಿತ ಬರ್ತೀನಿ ಬಿಡಪ್ಪ. ಇಲ್ಲ ನಿನ್ ಬರಲ್ಲ, ನಿನ್ ನಗ್ನಗ್ತ ಹೇಳ್ತಾ ಇಲ್ಲ ನೀನ್ ಬರಲ್ಲ. ಇಲ್ಲ ಬರ್ತೀನಿ ಬಿಡಪ್ಪ. ಇಲ್ಲ ನೀನ್ ಬರಲ್ಲ, ನೋಡ್ ನೋಡ್ ನೀನ್ ನಗ್ತಾ ಇಲ್ಲ ನೀನ್ ಬರಲ್ಲ. ನಗ್ತಾ ಹೇಳ್ಬೇಕ? ಬರ್ತೀನಿ ಬಿಡಪ್ಪ. ನಿಲ್ಸು ನಿಲ್ಸು, ನೀನ್ ನಗ್ನ ಹೇಳಪ್ಪ, ಯಾಕೋ ಭಯ ಆಗ್ತದೆ. ತಿರ್ಗ ತಗ್ದ ನೀನ್ ಬರ್ತೇನ. ಏನಿದು ಇಮ್ಯಾಜಿನೇಷನ್, ಫುಲ್ ಫೀಲಿಂಗ್ ನಿಂತಿದ್ರೆ ಇಬ್ರು. ಹಲೋ, ಈ ಹಾಡ್ ಕೇಳ್ಕೊಂಡೆ ಅಲ್ವಾ ನಮ್ ವಿಷ್ಣುವರ್ಧನ್ ಅವರು ಸೂರ್ಯವಂಶದಲ್ಲಿ ಒಂದೇ ಹಾಡಲ್ಲಿ ಓಹೋ ಅಂತ ಲೈಫ್ ಅಲ್ಲಿ ಹಂಗೆ ಮುಂದ್ಕೊಂಡ್ ಬಿಡ್ತಾರೆ. ಸಿನಿಮಾದಲ್ಲಿ ಕಣು, ಫಸ್ಟ್ ಒಳ್ಳೆ ಟೀಮ್ ಮಾಡತ್ಕಲಿಯೋ ರಾಮು, ಒಳ್ಳೆ ಸಾಂಗ್ ಆಗಿ ಕೆಟ್ಟಿ ಕೊಟ್ ಜನ ನ್ಯಾಮಾಸ್ಬೇಡ. ಹೊಟ್ಟೆ ಊರೇ ನನ್ ಮಗನಿಗೆ, ಅದೇನ ಇಂಗ್ಲಿಷ್ ಅಲ್ಲಿ ಹೇಳ್ತಿರಲ್ಲ ನೀವು? ಜಲಸ್. ಅದೇ ಅದೇ ಜಲಸ್. ಹೌದು, ಏನ್ ಈ ಟೀಮ್ ಮಾರ್ಬಿಟ್ಟು ನೀನ್ ಸದಾಶಿವನಗರ್ ಕಾರ್ನರ್ ಸೈಟ್ ಅಲ್ಲಿ ಒಂದ್ ಮನೆ ಕಟ್ಟಿಸ್ಬಿಡ್ತೀಯ, ನಾನು ಅದಕ್ಕೆ ಜಲಸ್ ಬೀಳ್ಬೇಕು. ಯಾಕೆ ಇದ್ರಲ್ಲಿ ಮನ್ಸ್ ಮಾಡಿದ್ರೆ ಮನೆ ಕಟ್ಟಕಾಗಲ್ವಾ? ಆಗತ್ತಾಗತ್ತೆ, ನನ್ನಂತ ಲಕ್ಕಿ ಫೆಲ್ಲ ಫಸ್ಟ್ ಬೋನಿ ಮಾಡಿದ್ರೆ ಮೋಸ್ಟ್ಲಿ ಆದ್ರೂ ಆಗ್ಬಹುದು. ತಗೋ ಟೀ ಕಾಸು, ಮಿಕ್ಕಿದ ಕಾಸ್ ನಾ ಟಿಪ್ಸ್ ಆಗಿ ಇಟ್ಕೋ, ಹಿಂಗೆ ಎಲ್ಲ ಟಿಪ್ಸ್ ಕೊಡ್ತಾ ಇರ್ಲಿ. ನೋಡಿ, ಫಸ್ಟ್ ಟೈಮ್ ಸ್ವಂತವಾಗಿ ಬಿಸ್ನೆಸ್ ಶುರು ಮಾಡ್ತಿದ್ದೀರಿ, ಇವ್ರ ತರ ಜೆಲ್ಲೆಸ್ ಪಡೋರ್ನ ಬಿಟ್ಟು ಒಬ್ಬ ಒಳ್ಳೆ ವ್ಯಕ್ತಿ ನೋಡಿ ಪ್ರಾರಂಭ ಮಾಡಿ. ಬೆಳಗ್ಗೆ ಬೆಳಗ್ಗೆ ಆಟೋ ಓಡಿಸ್ಕೊಂಡು ದುಡಿಮೆ ಮಾಡೋದ್ ಬಿಟ್ಟು ಈ ಡಬ್ಬಾ ಫಂಕ್ಷನ್ ಬಂದಲ್ಲ, ಇದ್ ನನಗ್ ಬೇಕಿತ್ತು. ಈ ಹೀರೋ ಸೈಕಲ್, ಪಕ್ಕದಲ್ಲಿ ಹೀರೋಯಿನ್ ತರ ಅವಳೆ ಅಂತ ನೀನ್ ಹೀರೋ ತರ ಪೋಸ್ ಕೊಡ್ತಾ ಇದೀಯ ನೋಡ್ದ? ಇದಕ್ಕೆ ಇದಕ್ಕೆ ಜಲಸ್ ಅನ್ನೋದು? ಆಯ್ತಪ್ಪ, ನನ್ ಜಲಸೇ ಇರ್ಲಿ, ಒಳ್ಳೆ ಟಿ ವ್ಯಾಪಾರ ಮಾಡಿ ಉದ್ದಾರ ಆಗತ್ ಕಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಿಟ್ಟು ನೆಕ್ಸ್ಟ್ ಟೈಮ್ ಇಂತ ಡಬ್ಬಾ ಫಂಕ್ಷನ್ ಕರಿಬೇಡ. ಇವ್ನ್ ಫ್ರೆಂಡ್ಶಿಪ್ ನಾ ಫಸ್ಟ್ ಕಟ್ ಮಾಡಿ. ಲೋ, ಬೆಳಗಿರೋರೆಲ್ಲ ಒಳ್ಳೆಯವರೆಲ್ಲ, ಕಪ್ಪಗಿರೋರೆಲ್ಲ ಕೆಟ್ಟವರೆಲ್ಲ, ಯೋಚನೆ ಮಾಡು. ಇಡಿಯಟ್.